ಓಕೆ, ಈಗ ಬರ್ತಾ ಇರುವಂತಹ ಮಾಹಿತಿ, ಯಶವಂತಪುರದಲ್ಲಿ ಹೇಗಿದೆ ಪರಿಸ್ಥಿತಿ? ಸೊ ಮಾರ್ಕೆಟ್ ನಲ್ಲಿ ಜನ ಇದ್ದಾರಾ, ಬರ್ತಾ ಇದ್ದಾರಾ, ಬರ್ತಾ ಇಲ್ವಾ? ಸೊ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯ ಶಿಫ್ಟ್ ಏನಾಗಿದೆ? ಸೊ ಆದ್ರೆ ಫುಟ್ಪಾತ್ ನಲ್ಲೇ ವ್ಯಾಪಾರಿಗಳು ಆರಂಭಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ವ್ಯಾಪಾರ ಮಾಡಲು ಜಾಗವಿಲ್ಲ ಅಂತ ಫುಟ್ಪಾತ್ ನಲ್ಲೇ ಬಿಸಿ ಮಾಡಿಬಿಟ್ಟಿದ್ದಾರೆ. ಸೊ ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆ ಶಿಫ್ಟ್ ಆದ ಹಿನ್ನೆಲೆಯಲ್ಲಿ ಈಗ ಫುಟ್ಪಾತ್ ನಲ್ಲಿ ವ್ಯಾಪಾರ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಎಪಿಎಂಸಿಯನ್ನ ಬಂದ್ ಮಾಡಿದ್ದ ತಡ ಎಪಿಎಂಸಿಯ ಸುತ್ತಮುತ್ತಲೇ ವ್ಯಾಪಾರವನ್ನ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಫುಟ್ಪಾತ್ ನಲ್ಲೇನೆ ಮಾರಾಟ ಮಾಡೋಕೆ ಶುರು ಮಾಡಿದ್ದಾರೆ. ಜನನೂ ಹಾಗೆ ಅಲ್ಲೇ ಬಂದು ಖರೀದಿಯನ್ನ ಮಾಡ್ತಾ ಇದ್ದಾರೆ. ಆದಷ್ಟು ದೂರ ಇರಪ್ಪ ಅಂತಂದ್ರೆ ಕೇಳಲ್ಲ, ಅಲ್ಲೇ ಬಂದು ಖರೀದಿ. ನೋಡಿ ಹೇಗಿದೆ ಅಲ್ಲಿ ಎಲ್ಲ. ನನ್ನ ಸಹೋದ್ಯೋಗಿ ನಂದಿನಿ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಂದಿನಿ, ನಾವು ಎಷ್ಟೇ ಏನೇ ಬಂದ್ ಮಾಡಿ ಎಷ್ಟೇ ಮಾಡ್ಕೊಂಡು ಎಚ್ಚರಿಕೆಯಿಂದ ಇರಿ ಅಂತ ಅಂದ್ರೂ ಕೂಡ ಜನ ಕೇಳ್ತಾ ಇಲ್ಲ, ವ್ಯಾಪಾರಸ್ಥರು ಕೇಳ್ತಾ ಇಲ್ಲ. ಪಾಪ ಅವ್ರಿಗೂ ಕೂಡ ನಾವು ಟೀಕೆ ಮಾಡುವ ಹಂಗೂ ಇಲ್ಲ, ಹೊಟ್ಟೆ ಪಾಡು, ಆ ದಿನದ ದಿನವನ್ನು ನಡ್ಕೊಂಡೆ ಬದುಕಬೇಕಾಗಿರುವಂಥವರೆಲ್ಲರೂ ಕೂಡ. ಸೊ ಯಾಕೆ ಹೀಗಾಗ್ತಾ ಇದೆ ಮತ್ತೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಈ ವ್ಯಾಪಾರಸ್ಥರಿಗೆ? ಅರುಣ್, ಭಾರತ ಲಾಕ್ಡೌನ್ಗೆ ನಿಜಕ್ಕೂ ಬೆಂಗಳೂರಿನ ಬಹುತೇಕ ಕಡೆ, ಅದರಲ್ಲೂ ಯಶವಂತಪುರ ಮಾರುಕಟ್ಟೆ ಬಂದ್ ಆಗಿ 3 ದಿನ ಇವತ್ತಿಗೆ, ಬಹುತೇಕ ಎಲ್ಲಾ ವ್ಯಾಪಾರಿಗಳು, ಸುಮಾರು 10,000ಕ್ಕೂ ಹೆಚ್ಚು ಅಂಗಡಿ ಮುಗ್ಗಟ್ಟಿನ ವ್ಯಾಪಾರಿಗಳು ಸ್ಪಂದಿಸ್ತಿದ್ದಾರೆ. ಆದರೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆನೇ ಇಲ್ಲ. ನೀವು ನೋಡ್ತಿರ್ಬಹುದು, ನಾನು ಇಲ್ಲಿನ ಚಿತ್ರಣ ತೋರಿಸ್ತಿದ್ದೀನಿ, ಫುಟ್ಪಾತ್ ಮೇಲೆ ಹೇಗೆಲ್ಲ ವ್ಯಾಪಾರ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತ. ನನ್ನ ಬಲಭಾಗ ಇರ್ಬೋದು, ನನ್ನ ಹಿಂದಿನ ಭಾಗ ಇರ್ಬೋದು, ಈ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಈಗಾಗಲೇ ಫುಟ್ಪಾತ್ ವ್ಯಾಪಾರಕ್ಕೆ ಸಿದ್ಧವಾಗ್ಬಿಟ್ಟಿದೆ. ಇಲ್ಲಿನ ಜನ ಕೇಳೋದು ಒಂದೇ ಕಾಮನ್ ಪ್ರಶ್ನೆ, ಜನಕ್ಕೆ ಮನೆಯಿಂದ ಹೊರಗಡೆ ಬರಕ್ಕೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಅನ್ನುವಂತಹ ಮಾಹಿತಿನ ಹೇಳ್ತಿದ್ದಾರೆ. ಕೆಲವಷ್ಟು ಜನಗಳನ್ನ ಹೊರತುಪಡಿಸಿದ್ರೆ, ಅಂದ್ರೆ ಈಗಾಗಲೇ ನೀವು ನೋಡ್ತಿರ್ಬೋದು ಬೈಕ್ಗಳಲ್ಲಿ ಸುತ್ತುವಂತಹ ಪುಂಡರನ್ನ ಹೊರತುಪಡಿಸಿದ್ರೆ, ಸಾಮಾನ್ಯವಾಗಿ ದಿನನಿತ್ಯದ ವಸ್ತುಗಳನ್ನ ಖರೀದಿ ಮಾಡೋರನ್ನೇ ಜಾಸ್ತಿ ನೋಡ್ತಿದೀವಿ. ಸರ್ಕಾರ ನಮ್ಮ ಏರಿಯಾದಲ್ಲೇ ಒಂದು ಸಣ್ಣ ಮಾರ್ಕೆಟ್ ಅನ್ನ ಮಾಡ್ಕೊಟ್ಬಿಡ್ಲಿ, ಯಾವ ಬಾಕ್ಸ್ ಹೇಳಿದ್ರು ಪರವಾಗಿಲ್ಲ, ಬಿಸಿಲಲ್ಲಿ ಬೇಕಾದ್ರೂ ನಿಲ್ತೀವಿ, ನಾವು ರೆಡಿ ಇದ್ದೀವಿ. ಆದರೆ ಸರಿಯಾದ ವ್ಯವಸ್ಥೆ ಆಗ್ತಿಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಇದ್ರ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ತಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಕಡಿಮೆ ರೇಟ್ಗೆ ಎಲ್ಲಿ ಸಿಗುತ್ತೋ ಆ ರೇಟ್ನ ತಗೊಳ್ಳೋದಕ್ಕೋಸ್ಕರ ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಹೋಗ್ತಿದ್ದೀವಿ. ಇನ್ನು ವ್ಯಾಪಾರಿಗಳಿಗೂ ಸಹ ಬೇರೆ ವ್ಯವಸ್ಥೆ ಇಲ್ಲದೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಿ ನನ್ನ ಜೀವನ ನಡೆಯೋದೇ ಮುಖ್ಯ ಅನ್ನೋ ರೀತಿಯಾಗಿದೆ. ಇದರ ಮಧ್ಯೆ ಕೊರೋನಾ ಹೆಚ್ಚುತ್ತಿದೆ ಅನ್ನೋದು ಮಾತ್ರ ಆತಂಕದ ವಿಚಾರವಾಗಿದೆ. ಈ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಸಹ ಸೂಕ್ತ ಕ್ರಮ ಕೈಗೊಳ್ಳುವ ಅಗತ್ಯ ಇದೆ. ಇದ್ರ ಬಗ್ಗೆ ಜನರು ಸಹ ಅರಿವಿನ ತೆಗೆದುಕೊಂಡು ಇದ್ರ ಬಗ್ಗೆ ಸಾಕಷ್ಟು ಎಚ್ಚರಿಕೆ ತೆಗೆದುಕೊಳ್ಳುವಂತಹ ಅಗತ್ಯ ಇದೆ. ಅರುಣ್, ನಂದಿನಿ, ನಾನು ಕೂಡ ಗಮನಿಸ್ತಾ ಇದ್ದೆ, ಮನೆಯ ಹತ್ತಿರ ಇರುವಂತಹ ತರಕಾರಿ ಅಂಗಡಿಗಳಾಗಿರ್ಬೋದು, ಅಲ್ಲಿ ಹಣ್ಣಿನ ಅಂಗಡಿಗಳಾಗಿರ್ಬೋದು, ಇಲ್ಲಿ ಖರೀದಿ ಮಾಡಿರುವಂತಹ ಏನೇನು ಹಣ್ಣುಗಳಿದ್ದಾವೆ, ತರಕಾರಿಗಳಿದೆ, ಅದರ ಡಬಲ್ ರೇಟಿಗೆ ಅಥವಾ ಅದರ ಇನ್ನೊಂದಿಷ್ಟು 10 ರೂಪಾಯಿ ಇತ್ತಂದ್ರೆ ಅಲ್ಲಿ 15 ರೂಪಾಯಿಗೆ ಮಾರಾಟವನ್ನು ಮಾಡೋದು, 15 ಇದ್ದಿದ್ದನ್ನು 30 ರೂಪಾಯಿಗೆ ಮಾರಾಟ ಮಾಡೋದನ್ನು ಮಾಡ್ತಾ ಇದ್ರು. ಹಾಗಾಗಿನೇ ಜನ ಮನೆ ಹತ್ರ ಖರೀದಿ ಮಾಡ್ತಾ ಇಲ್ಲ, ಈ ಸಂತೆಗಳಿಗೆ ಮಾರುಕಟ್ಟೆಗಳಿಗೆ ಬಂದು ಖರೀದಿಯನ್ನು ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ಇದ್ರ ಬಗ್ಗೆ ಕಟ್ಟುನಿಟ್ಟಿನಂತ ಕ್ರಮವನ್ನು ಕೈಗೊಳ್ಳೋಕೆ ಸಾಧ್ಯ ಆಗ್ತಿಲ್ಲ? ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ ಅರುಣ್. ಮನೆಯ ಮಂತ್ರಾಲಯ ಅಂತ ಪಬ್ಲಿಕ್ ಟಿವಿ ಈಗಾಗಲೇ ಕಾರ್ಯಕ್ರಮದ ಮೂಲಕ ಜನಪ್ರತಿನಿಧಿಗಳಿಗೆ ದಿನನಿತ್ಯ ಛೀಮಾರಿ ಆಗ್ತಿದೆ. ಇಂತಹ ವಿಚಾರಗಳ ಬಗ್ಗೆ ಹೆಚ್ಚು ಗಮನ ಕೊಡಿ, ಅಧಿಕಾರಿಗಳು ಗಮನ ಕೊಡಿ, ಕಡಿಮೆ ಬೆಲೆಗೆ ಜನಕ್ಕೆ ಸಿಗೋ ತರ ಮಾಡಿ ಅಂತ ಹೇಳಿ. ವ್ಯಾಪಾರಿಗಳು ಹೇಳೋ ಪ್ರಕಾರ ಮೊದಲು ರೈತರಿಂದ ನೇರವಾಗಿ ವ್ಯಾಪಾರಿಗಳ ಕೈಗೆ ಬರ್ತಿತ್ತು, ಆದ್ರೆ ಈಗ ಮಧ್ಯವರ್ತಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಟ್ರಾನ್ಸ್ಪೋರ್ಟೇಶನ್, ಒಂದು ಏರಿಯಾದಿಂದ ಮತ್ತೊಂದು ಏರಿಯಾಗೆ ಬರಬೇಕಾದಾಗ ನನ್ನ ಪೊಲೀಸ್ ಅವರು ಇಡ್ತಾರೆ, ನಾನು ಟಾರ್ಚರ್ ನಡುವೆ ಬರ್ತಾ ಇದ್ದೀನಿ ಅಂತ ಹೇಳಿ ಈ ಟ್ರಾನ್ಸ್ಪೋರ್ಟೇಶನ್ ಮಾಡುವಂತಹ ಮಧ್ಯವರ್ತಿಗಳು ಒಂದಕ್ಕೆ 2 ಪಟ್ಟು ಅಂದ್ರೆ 16,000 ಮೊದಲು ಪಡಿತಿದ್ದವರು ಇವಾಗ 32,000 ತಗೊಂಡು ಟ್ರಾನ್ಸ್ಪೋರ್ಟೇಶನ್ ಮಾಡ್ತಿದ್ದಾರೆ. ಆ ಖರ್ಚು ಹೆಚ್ಚಾಗಿದೆ. ಇನ್ನು ಫುಟ್ಪಾತ್ ಮೇಲೆ ಇಟ್ಟಾಗ ಅರುಣ್, ನೀವು ಈಗಲೂ ನಂಬಲ್ಲ, ಕರೋನಾ ಭೀತಿ ಒಂದು ಕಡೆ ಆದ್ರೆ ಮತ್ತೊಂದ್ ಕಡೆ BBMP ಇರಬಹುದು. ಕೆಲ ಪೊಲೀಸರು ಈಗಾಗಲೇ ನಿಮಗೆ ಸಾಬೀತಾಗಿದೆ, ಮಾಮೂಲಿ ವಸೂಲಿ ಏನ್ ನಿಂತಿಲ್ಲ ಅರುಣ್. ಹಾಗಾಗಿ ಆ ಎಲ್ಲ ಹೊರೆ ನೇರವಾಗಿ ಗ್ರಾಹಕರ ಮೇಲೆ ಬೀಳ್ತಿದೆ. ಪರಿಣಾಮ ವ್ಯಾಪಾರದಲ್ಲಿ ಕೆಲವು ಕಡೆ ಬೇರೆ ಬೇರೆ ಏರಿಯಾಗಳಲ್ಲಿ ಒಂದೊಂದು ರೇಟು ಡಬಲ್ ಆಗ್ತಿದ್ರೆ ಗ್ರಾಹಕರು ಮಾತ್ರ ಖರೀದಿ ಮಾಡೋದಕ್ಕೆ ಬೇರೆ ದಾರಿನ. ಒಂದು ಕಡೆ ಈಗ ಕೆಲಸ ಇಲ್ಲ, ಲಾಭ ಬರ್ತಿಲ್ಲ, ಕೆಲವು ಕಂಪ್ನಿಗಳು ಸಂಬಳ ಆಗ್ತಿದೆ, ಮತ್ತೆ ಕೆಲವು ಕಡೆ ಯಾರೆಲ್ಲ ದಿನನಿತ್ಯ ಅಂಗಡಿ ಮುಂಗಟ್ಟುಗಳು ಇಟ್ಕೊಂಡಿದ್ರು ಅವ್ರದೆಲ್ಲ ಕ್ಲೋಸ್ ಆಗಿದೆ. ನಿಜಕ್ಕೂ ದಿನನಿತ್ಯ ವ್ಯವಹಾರ ನಡೆಸುವಂತಹ ಗ್ರಾಹಕರ ಪಾಡು ಹೀನಾಯವಾಗಿದೆ. ಜನಪ್ರತಿನಿಧಿಗಳು ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿದ್ದಾರೆ, ಅವರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಇಂದಿರಾ ಕ್ಯಾಂಟೀನ್ ಊಟ ಕೊಟ್ಟಿದ ತಕ್ಷಣ ಅದನ್ನು ಪೋಸ್ಟ್ ಕೊಡಕ್ಕೆ ಎಲ್ಲರೂ ಬಂದು ಅದನ್ನ ಫ್ರೀಯಾಗಿ ಕೊಡ್ತಾರೆ ಅಂತೇಳಿ ನಿಂತ್ಕೊಂಡು ಒಂದು 2 ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಹಾಕೋತಾರೆ. ಈ ರೀತಿ ಜನಕ್ಕೆ ಸಹಾಯ ಯಾಕೆ ಮಾಡ್ತಿಲ್ಲ ಅನ್ನುವಂಥದ್ದು, ಮತ್ತೆ ವ್ಯಾಪಾರಿಗಳಲ್ಲಿ ಮೋಟಿವೇಶನ್ ಮಾಡಿ ಈ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಯಾರು ಈ ರೀತಿ ನಡ್ಕೋಬಾರ್ದು, ಕಡಿಮೆ ಬೆಲೆಗೆ ಸಿಗೋದಕ್ಕೆ ಅವಕಾಶ ಮಾಡ್ಕೋಬೇಕು ಅನ್ನೋದು ಎಲ್ಲೂ ನಡೀತಿಲ್ಲ. ಇನ್ನಾದ್ರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತು ಈ ಸಂದರ್ಭದಲ್ಲಾದ್ರೂ ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳೋ ಅಂತಹ ಅಗತ್ಯ ಇದೆ ಅರುಣ್.
ಜನನು 5 ರೂಪಾಯಿ ಮನೆ ಹತ್ರ ಹೆಚ್ಚಿಗೆ ಇದ್ರೂ ಕೂಡ ಅಲ್ಲಿ ಖರೀದಿ ಮಾಡಲ್ಲ. 5 ರೂಪಾಯಿಗೆ ಜೀವವನ್ನೇ ಪಣ ಇಡುವಂತ ಮಟ್ಟಿಗೆ ಬಂದು ತಲುಪ್ತಾ ಇದ್ದಾರೆ. ನಾನು ಮಾರುಕಟ್ಟೆಗೆ ಹೋದ್ರೆ ಅಲ್ಲಿ ಯಾವ್ಯಾರು ಏನೇನು ಮುಟ್ಟಿರ್ತಾರೋ, ಯಾರಿಂದ ಏನು ಹರಡುತ್ತೋ ಅನ್ನೋದು ಕೂಡ ಆತಂಕ ಅವರಲ್ಲಿಲ್ಲ. 5 ರೂಪಾಯಿ ಕಡಿಮೆಗೆ ಸಿಕ್ಬಿಡುತ್ತಲ್ಲ, 1-2 ರೂಪಾಯಿ ಕಡಿಮೆಗೆ ಸಿಕ್ಬಿಡುತ್ತಲ್ಲ ಅನ್ನೋ ಯೋಚನೆ ಇಟ್ಕೊಂಡು ಜನನು ಕೂಡ ಬರ್ತಾ ಇದ್ದಾರೆ. ಜನರ ಯೋಚನೆ ಕೂಡ ಯಾಕೆ ಬದಲಾವಣೆ ಆಗ್ತಾ ಇಲ್ಲ, ಯಾಕೆ ಜೀವದ ಮೇಲೆ ಭಯಾನೇ ಇದ್ದಂಗಿಲ್ವಾ ಜನರಿಗೆ ಅಂತ. ಅರುಣ್, ಖಂಡಿತವಾಗಿಯೂ ನಮ್ಮ ಕಾರ್ಯಕ್ರಮನ ಮತ್ತೆ ನೆನಪಿಸ್ಕೋಬೇಕಾಗುತ್ತೆ. ಪಬ್ಲಿಕ್ ಟಿವಿಲಿ ಹಲವು ಪಬ್ಲಿಕ್ ನಮ್ಗೆ ಕಾಲ್ ಮಾಡ್ತಿದ್ದಾರೆ. ನಿನ್ನೆ ಒಬ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರು, ಅವರೇ ಹೇಳ್ತಿದ್ರು ಮನೆ ಮಂತ್ರಾಲಯ ಕಾರ್ಯಕ್ರಮ ಹೇಳ್ತಿದೆ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಹೇಳಿ. ನಮಗ್ ತುಂಬಾ ಖುಷಿ ಇದೆ, ಆದ್ರೆ ನಮ್ಗೊಂದು ಡೌಟ್ ಇದೆ. ನಮ್ಮ ಮನೆ ಹತ್ರ ಇವತ್ತು 5 ರೂಪಾಯಿ ಉಳಿಸಿದ್ರೆ ನಾಳೆ ಅದೇ ದುಡ್ಡನ್ನ ಈ ಪರಿಸ್ಥಿತಿ 21 ದಿನ ಮತ್ತೆ ಮುಂದುವರೆದು ಬಿಟ್ರೆ 5 ರೂಪಾಯಿಯಿಂದಾಗಿ ಮತ್ತಷ್ಟು ತರಕಾರಿಯನ್ನ ಖರೀದಿ ಮಾಡಬಹುದೇನೋ, ಅಟ್ಲೀಸ್ಟ್ ತಿನ್ನಕ್ಕಾಗ್ಲಿ ದುಡ್ಡು ಉಳಿಲಿ ಎನ್ನುವಂತಹ ಭಾವನೆ ಬಂದ್ಬಿಟ್ಟಿದ್ದಾರೆ. ಜನಕ್ಕೆ ಆತಂಕ ಹೆಚ್ಚಾಗಿದೆ, ಜನರು ತಮ್ಮದೇ ಆದ ಕಾರಣಗಳನ್ನ ನೀಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಕೆಲವರು ಓಡಾಡೋದಕ್ಕೋಸ್ಕರ ಇದೊಂದು ಕಾರಣ ಅಂತ ಓಡಾಡ್ತಿದ್ರೆ, ಮತ್ತೆ ಕೆಲವರು 5 ರೂಪಾಯಿ ಉಳಿದ್ರೆ ಈ ವೀಕ್ ಅಲ್ಲ ಅಂದ್ರೂ ನೆಕ್ಸ್ಟ್ ವೀಕ್ ಉಪಯೋಗಕ್ಕೆ ಬರುತ್ತೆ ಅನ್ನುವಂತಹ ಭಾವನೆಗಳಲ್ಲಿ ಇದ್ದಾರೆ. ಈ ಮೊದಲು ಇಷ್ಟು ಪ್ರಮಾಣದಲ್ಲಿ ತರಕಾರಿ ಖರೀದಿಗಳನ್ನ ನಾವು ನೋಡ್ತಿರ್ಲಿಲ್ಲ ಅರುಣ್, ಆದ್ರೆ ಈಗ ಜನ ಆತಂಕದಲ್ಲೇ ಅಂದ್ರೆ ಮನೆಯಲ್ಲೇ ಜಾಸ್ತಿ ಜನ ಇರ್ತಾರೆ ಈಗ. ಹಾಗಾಗಿ ಖರೀದಿನೂ ಜಾಸ್ತಿ ಆಗಿದೆ, ಅದರ ಪ್ರಮಾಣನೂ ಜಾಸ್ತಿ ಆಗಿದೆ. ಸದ್ಯ ಸ್ಟ್ರೀಮ್ ಲೈನ್ಗೆ ತರಬೇಕಾಗಿರುವಂತಹ ಜವಾಬ್ದಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಮೇಲಿದೆ. ಅವರು ಸ್ಟ್ರೀಮ್ ಲೈನ್ ತರಲೇಬೇಕಾಗಿದೆ, ಇಲ್ಲಾಂದ್ರೆ ಕರೋನಾ ಆತಂಕವನ್ನ ಎದುರಿಸಬೇಕಾಗುತ್ತೆ ಅರುಣ್. ಓಕೆ ನಂದಿನಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡೋಣ ಆಯಾ ಜನಪ್ರತಿನಿಧಿಗಳು, ಅಲ್ಲಲ್ಲಿ ವಾರ್ಡ್ಗಳಿದ್ದಾವೆ, ವಾರ್ಡಲ್ಲಿರುವಂಥ ಕಾರ್ಪೊರೇಟರ್ಗಳು ಇದಕ್ಕೇನಾದರೂ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಆಯಾ ಏರಿಯಾಗಳಲ್ಲಿ ಕಡಿಮೆಗೆ ಈ ರೀತಿಯಾಗಿ ತರಕಾರಿಗಳು ಸಿಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲಾಂತಂದರೆ ಒಂದು 5 ರೂಪಾಯಿ ಹೆಚ್ಚಳ ಇಲ್ಲೆಲ್ಲ ಏರಿಯಾಗಳಲ್ಲಿ ಸಿಗುತ್ತೆ, ಹಾಗಾಗಿ ಅದು ಕಡಿಮೆಗೆ ಸಿಕ್ಬಿಡುತ್ತೆ ನಮಗೆ ದೊಡ್ಡ ಮಾರ್ಕೆಟ್ಗಳಿಗೆ ಹೋದರೆ ಅಂದರೆ ಜನ ಓಡೋಡ್ಕೊಂಡು ಬರ್ತಾರೆ. ಹಾಗಾಗಿನೇ ಈಗ ಅಲ್ಲಿ ಕಾಣಿಸ್ಕೊಳ್ತಾ ಇರೋ ದೃಶ್ಯ ಏನಿದೆ, ಒಂದು 5 ರೂಪಾಯಿ ಕಡಿಮೆಗೆ ಸಿಗುತ್ತಲ್ಲ ಅಂತೇಳಿ ಬಂದು ಈಗ ಖರೀದಿ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ದಯವಿಟ್ಟು ಈ ರೀತಿಯಾಗಿ ಬದಲಾವಣೆಯನ್ನು ಮಾಡುವಂಥ ಯೋಚನೆಯನ್ನು ಮಾಡಿ, ಇಲ್ಲಾಂತಂದರೆ ಅದು ಮತ್ತೊಂದಿಷ್ಟು ಇದಕ್ಕೆ ಕಾರಣ ಆಗುತ್ತೆ. ನನ್ನ ಸಹೋದ್ಯೋಗಿ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದರು, ಪೊಲೀಸರು ಕೂಡ ಈ ವಸೂಲಿಯನ್ನು ಮಾಡೋದನ್ನು ನಿಲ್ಲಿಸಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಅವರಿಗೆ ದುಡ್ಡನ್ನು ಕೊಟ್ಟ ತಕ್ಷಣ ನೀವು ಅವ್ರಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡೋದು, ಇಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ಸಂದರ್ಭದಲ್ಲಿ ದಯವಿಟ್ಟು ಮಾಡಬೇಡಿ. ಜನಗೂ ಕೂಡ ಅಷ್ಟೇ ಕೇಳ್ಕೊಳ್ಳೋದು, ಸಾಧ್ಯ ಆದರೆ ಮನೆಯಲ್ಲೇ ಇರಿ.